ಭಕ್ತಿಯ ಭವ್ಯತೆಯ ಮೇಲೂ ಈ ಬಾರಿ ಕಿಲ್ಲರ್ ಕರೋನಾದ ಕೆಂಗಣ್ಣು ಬಿದ್ದಿದೆ. ಪ್ರತಿ ವರ್ಷ ಗದಗ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೀತಾ ಇದ್ದಂತಹ ಅಣ್ಣ ತಮ್ಮನ ಜಾತ್ರೆಗೆ ವೈರಸ್ ಅಡ್ಡಗಾಲ ಹಾಕಿದೆ. ವೀರಭದ್ರೇಶ್ವರನ ಮೇಲೆ ವೈರಸ್ ಕೆಂಗಣ್ಣು, ಅಣ್ಣ ತಮ್ಮನ ಜೋಡಿ ರಥೋತ್ಸವ ರದ್ದು. ಗದಗ ಜಿಲ್ಲೆ ರೋಣ ತಾಲೂಕಿನ ಯಾವಗಲ್ಲ ಗ್ರಾಮದಲ್ಲಿ ಶ್ರಾವಣದ ಕೊನೆಗೆ ವೀರಭದ್ರ ಹಾಗೂ ಬಸವಣ್ಣನ ಜಾತ್ರೆ ನಡೆಯುತ್ತಿತ್ತು. ಅಣ್ಣ ತಮ್ಮನ ಜಾತ್ರೆ ಅಂತಲೇ ಪ್ರಸಿದ್ಧಿಯಾಗಿರೋ ದೇವಸ್ಥಾನದ ಜಾತ್ರೆ ಕೊರೋನಾ ಹಿನ್ನೆಲೆ ರಥೋತ್ಸವವನ್ನು ದೇವಸ್ಥಾನದ ಟ್ರಸ್ಟ್ ರದ್ದು ಮಾಡಿದೆ. ದೇವಾಲಯದಲ್ಲಿ ಜಾತ್ರೆಯ ದಿನ ರುದ್ರಾಭಿಷೇಕ ನಡೆಯಲಿದ್ದು ಭಕ್ತರ ದರ್ಶನಕ್ಕೂ ಅವಕಾಶವಿಲ್ಲ. 37 ಮತ್ತು 29 ಅಡಿ ಎತ್ತರದ ಎರಡು ಗಡ್ಡಿ ತೇರುಗಳನ್ನು ನಿರ್ಮಿಸಿದ್ದರೂ ಎರಡೂ ರಥಗಳನ್ನು ಒಂದೇ ವೇಳೆ ಇಳಿಯುವುದು ಇಲ್ಲಿನ ವಿಶೇಷ. ಆದರೆ ಈ ಬಾರಿ ಎಲ್ಲಾ ಸಂಭ್ರಮಕ್ಕೂ ಕೊರೋನಾ ಕಲ್ಲು ಹಾಕಿದೆ. ದೇವಸ್ಥಾನಕ್ಕಿದೆ ಐತಿಹಾಸಿಕ ಹಿನ್ನೆಲೆ. ಅಮರ ಶಿಲ್ಪಿ ಕೈಯಲ್ಲಿ ಅರಳಿದ ಅದ್ಭುತ ಗ್ರಾಮದ ಮಧ್ಯಭಾಗದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನವನ್ನು ಅಮರ ಶಿಲ್ಪಿ ಜಕಣಾಚಾರಿ ನಿರ್ಮಿಸಿದ್ದಾನೆ ಅನ್ನೋ ಪ್ರತೀತಿ ಇದೆ. ಶಿಲ್ಪಿ ಜಕಣಾಚಾರಿ ಒಮ್ಮೆ ಈ ಮಾರ್ಗವಾಗಿ ಪ್ರಯಾಣಿಸುವಾಗ ಆಯಾಸದಿಂದ ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರಂತೆ. ಇಲ್ಲಿನ ಪ್ರಶಾಂತತೆಗೆ ಮನಸೋತು ಈ ಗುಡಿಯನ್ನು ನಿರ್ಮಿಸಿದ್ದಾನೆ ಅನ್ನತ್ತೆ ಸ್ಥಳ ಪುರಾಣ. ಹೊಯ್ಸಳರ ಕಾಲದ ನಾಗರ ಶೈಲಿ ಗೋಪುರ, ಮೇಲ್ಛಾವಣಿಯ ದೊಡ್ಡ ಕಲ್ಲುಗಳು, ಯಾವುದೇ ಆಧಾರವಿಲ್ಲದೆ ನಿಂತಿರೋ ದೇಗುಲದ ಮುಂದಿನ ಬಾಗಿಲು ಇದಕ್ಕೆ ಸಾಕ್ಷಿ ಎನ್ನುವಂತಿವೆ. ವೀರಭದ್ರ ಸ್ವಭಾವದ ರೌದ್ರಮೂರ್ತಿಯಾಗಿದ್ರೆ ಇಲ್ಲಿ ಮಾತ್ರ ಶಾಂತನಾಗಿ ನೆಲೆಸಿದ್ದಾನೆ. ಒಟ್ಟಿನಲ್ಲಿ ದೇವರನ್ನು ಸೇರಿ ಎಲ್ಲವನ್ನು ಅಪೋಷಣ ತೆಗೆದುಕೊಂಡಿರುವ ಕೊರೋನಾ ಜಾತ್ರೆ ಹಬ್ಬಗಳನ್ನು ರದ್ದು ಮಾಡಿಸಿದ್ದು ಯಾವಾಗಲ್ಲ ಜನರ ಸಂತೋಷಕ್ಕೆ ತಣ್ಣೀರೆರಚಿದೆ. ಮಂಜು ಪತ್ತಾರ್, ದಿಗ್ವಿಜಯ ನ್ಯೂಸ್, ಗದಗ.